ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವೀಡಿಯೋಸ್ಗಳನ್ನು ನೀವು ಪಡೆಯಬಹುದು. ಖಾಲಿ ಇರ್ತಕ್ಕಂಥ ಪೋಸ್ಟು ಸೈಂಟಿಸ್ಟ್ ಬಿ ಮೆಕ್ಯಾನಿಕಲ್ ಇಂಜಿನಿಯರ್. ಈ ಒಂದು ಪೋಸ್ಟನ್ನು ಮಿನಿಸ್ಟ್ರಿ ಆಫ್ ಜಲಶಕ್ತಿಯವರು ವಾಟರ್ ರಿಸೋರ್ಸ್ ರಿವರ್ ಡೆವಲಪ್ಮೆಂಟ್ ಆ್ಯಂಡ್ ಗಂಗಾ ರೆಜುವಿನೇಷನ್ ಡಿಪಾರ್ಟ್ಮೆಂಟ್ಗೆ ಭರ್ತಿ ಮಾಡ್ತಾ ಇದ್ದು ಈ ಒಂದು ಡಿಪಾರ್ಟ್ಮೆಂಟ್ನ ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ಪುಣೆಯಲ್ಲಿದೆ. ನೀವು ಆಯ್ಕೆ ಆದಮೇಲೆ ಈ ವಾಟರ್ ರಿಸೋರ್ಸ್ ರಿವರ್ ಡೆವಲಪ್ಮೆಂಟ್ ಗಂಗಾ ರೆಜುವಿನೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ನೀವು ಇದೇ ಮೊದಲು ಬಾರಿ ನಮ್ಮ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಶನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕ್ತಿರ್ತಕ್ಕಂಥ ಸ್ಟೇಟ್ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ನೀವು ಅದರಿಂದ ಉಪಯೋಗನೂ ಪಡೆಯಬಹುದು. ಇದಕ್ಕೆ ನೀಡ್ತಿರ್ತಕ್ಕಂಥ ಸ್ಯಾಲ್ರಿ 56,100 ರೂಪಾಯಿಯಿಂದ 177,500 ರೂಪಾಯಿಗಳು. ಹಾಗೆ ಏಜ್ ಲಿಮಿಟ್ ಈ ರೀತಿಯಾಗಿದೆ, 35 ವರ್ಷ ಮ್ಯಾಕ್ಸಿಮಮ್. ನಾರ್ಮಲ್ ಕ್ಲೋಸಿಂಗ್ ಡೇಟ್ಗೆ ನೀವು ಕ್ಯಾಲ್ಕುಲೇಟ್ ಮಾಡಿದರೆ 35 ವರ್ಷ ಮ್ಯಾಕ್ಸಿಮಮ್ ಅಂತ ಇಲ್ಲಿ ಹೇಳಲಾಗಿದೆ. ಮತ್ತೆ ಎಸ್ ಟಿ ಅವರಿಗೆ 40 ವರ್ಷ ಮ್ಯಾಕ್ಸಿಮಮ್. ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ, ಇಲ್ಲಿದೆ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದೆ, 5 ವರ್ಷಗಳ ಕಾಲ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನ ನೀಡಲಾಗಿದೆ. ಬೇಕಿರ್ತಕ್ಕಂಥ ಕ್ವಾಲಿಫಿಕೇಶನ್ ಹಾಗೆ ನೀವು ನಿರ್ವಹಿಸಿರ್ತಕ್ಕಂಥ ಡ್ಯೂಟೀಸ್ ಇಲ್ಲಿ ನೋಡೋಣ. ಬೇಕಿರ್ತಕ್ಕಂಥ ಕ್ವಾಲಿಫಿಕೇಶನ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಅದರ ಜೊತೆಗೆ 3 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಹೊಂದಿರಬೇಕಾಗುತ್ತೆ. ಅದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಇರಬೇಕಾಗುತ್ತೆ, ಬೇರೆ ಫೀಲ್ಡ್ ಅಲ್ಲಿ ಆದ್ರೆ ಆಗಲ್ಲ. ಇನ್ನು ಡ್ಯೂಟೀಸ್, ನೀವು ಜಾಯ್ನ್ ಆದ್ಮೇಲೆ ಡ್ಯೂಟೀಸ್ ಕ್ಯಾಲಿಬ್ರೇಷನ್ ಆಫ್ ಫ್ಲೋ ಮೀಟರ್ಸ್ ಇನ್ ಲ್ಯಾಬೊರೇಟರಿ ಅಥವಾ ಫೀಲ್ಡ್ ಫ್ಲೋ ಮೆಜರ್ಮೆಂಟ್, ಪರ್ಫಾರ್ಮೆನ್ಸ್ ಟೆಸ್ಟ್ ಆಫ್ ಟರ್ಬೈನ್ಸ್ ಪಂಪ್ಸ್ ಆಟ್ ಸೈಟ್ ಅಂಡ್ ಮೆಜರ್ಮೆಂಟ್ ಆಫ್ ಫ್ಲೋ ಥ್ರೂ ಪೈಪ್ಲೈನ್ಸ್ ಆಟ್ ಸೈಟ್, ಕಂಡಕ್ಷನ್ ಹೈಡ್ರಾಲಿಕ್ ಮಾಡೆಲ್ ಸ್ಟಡೀಸ್ ಫಾರ್ ಪಂಪ್ ಇಂಟೇಕ್ ಇಟಿಸಿ. ಅಂದ್ರೆ ಇದು ಪ್ಯೂರ್ ಆಗಿ ಮೆಕ್ಯಾನಿಕಲ್ ರಿಲೇಟೆಡ್ ಇದ್ದು, ನೀವು ಒಂದು ಕ್ಯಾಲಿಬ್ರೇಷನ್ ಜಾಸ್ತಿ ಬಂದ್ಬಿಟ್ಟು ಕ್ಯಾಲಿಬ್ರೇಷನ್ ಆಫ್ ಫ್ಲೋ ಮೀಟರ್, ಲ್ಯಾಬೊರೇಟರಿ, ಫೀಲ್ಡ್ ಆಫ್ ಫ್ಲೋ ಮೆಜರ್ಮೆಂಟ್ ಮತ್ತೆ ಟರ್ಬೈನ್ಸ್ ಪಂಪ್ಸ್ ಈ ರೀತಿಯಾದಂತಹ ಒಂದು ಕಾರ್ಯವನ್ನು ನೀವು ಅಲ್ಲಿ ನಿರ್ವಹಿಸಬೇಕಾಗುತ್ತೆ. ಈ ಪೋಸ್ಟ್ಗೆ ಪ್ರೊಬೇಷನರಿ ಪೀರಿಯಡ್ ಬಂದ್ಬಿಟ್ಟು 1 ವರ್ಷ. ಇವಾಗಲೇ ಹೇಳಿದಾಗ ಹೆಡ್ ಕ್ವಾರ್ಟರ್ ಇರೋದು ಪುಣೆಯಲ್ಲಿ. ಮತ್ತೆ ಇದೊಂದು ಗ್ರೂಪ್ ಎ ಗೆಜೆಟೆಡ್ ನಾನ್ ಮಿನಿಸ್ಟ್ರಿಯಲ್ ಪೋಸ್ಟ್ ಆಗಿದ್ದು, ಇದೊಂದು ಪರ್ಮನೆಂಟ್ ಪೋಸ್ಟ್ ಆಗಿದೆ. ಇದು ಟೆಂಪರರಿ ಅಲ್ಲ, ಪರ್ಮನೆಂಟ್ ಪೋಸ್ಟ್. ಪರ್ಮನೆಂಟ್ ಜಾಬ್ ಹುಡುಕ್ತಿರೋರು ಈ ಒಂದು ಜಾಬ್ ಅನ್ನ ಅಪ್ಲೈ ಮಾಡಿಬಿಟ್ಟು ಉಪಯೋಗ ತೆಗೆದುಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರ ಜೊತೆಗೆ ಹಂಚ್ಕೊಂಡ್ಬಿಟ್ಟು ಅವರಿಗೆ ಸಹಾಯ. ಇಲ್ಲಿ ಇರ್ತಕ್ಕಂಥ ಪೋಸ್ಟ್ಗಳು ಟೋಟಲ್ 2. ಈ 2 ಪೋಸ್ಟ್ಗಳನ್ನ ಒಂದು ಯು ಆರ್ ಅವರಿಗೆ ಮತ್ತೆ ಒಂದು ಎಸ್ ಟಿ ಅವರಿಗೆ ರಿಸರ್ವ್ ಮಾಡಿರಲಾಗಿದೆ. ಇದಕ್ಕೆ ಕೊಟ್ಟಿರ್ತಕ್ಕಂಥ ಲಾಸ್ಟ್ ಡೇಟು 12/3/2020. ಇದರ ಒಳಗಡೆನೆ ತಾವು ಅಪ್ಲಿಕೇಶನ್ ಅನ್ನ ಹಾಕಬೇಕು. ಹಾಗೆ ಇದರ ಅಡ್ವರ್ಟೈಸ್ಮೆಂಟ್ ನಂಬರು 4/20/20 ಅಂತ ಇದೆ. ಈ ಅಡ್ವರ್ಟೈಸ್ಮೆಂಟ್ ಲಿಂಕ್ ಅನ್ನ ನಾವು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇವೆ, ಅದನ್ನ ನೋಡ್ಕೊಂಡ್ಬಿಟ್ಟು ತಾವು ಅಪ್ಲಿಕೇಬಲ್ ಆಗಿದ್ರೆ ಇದನ್ನ ಅಪ್ಲೈ ಮಾಡಿ, ಇಲ್ಲಾಂದ್ರೆ ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಕಮೆಂಟ್ ಅಲ್ಲಿ ನಿಮಗೆ ಯಾವ ರೀತಿಯಾದ ಜಾಬ್ ಇನ್ಫಾರ್ಮೇಶನ್ ಬೇಕಂತ ಕಮೆಂಟ್ ಮಾಡಿಬಿಟ್ಟು ನಮಗೆ ತಿಳಿಸಿ ಆ ರೀತಿಯಾದ ಜಾಬ್ ಇನ್ಫಾರ್ಮೇಶನ್ ನಾವು ಹಾಕ್ತೇವೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಶನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.